ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ನಾವು ಮಾಸ್ಟರ್ ಮಂಜುನಾಥ್ ಅವರ ಲೈಫ್ ಹೇಗೆ ಇದೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ನೀವು ಇನ್ನು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕುಳ್ಳೆ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಆಯ್ಕೋ ನನ್ನ ಓಟಿ ಮತ್ತೆ ಯಾಕೆ ತಡ ಇವತ್ತಿನ ವಿಡಿಯೋ ನಾ ಶುರು ಮಾಡೋಣ ಮಾಸ್ಟರ್ ಮಂಜುನಾಥ್ ಎಂಬತ್ತರಿಂದ ತೊಂಬತ್ತುರ ದಶಕಗಳಲ್ಲಿ ನಮ್ಮನ್ನು ರಂಜಿಸಿದ ಬಾಲನಟ ಯಾವುದಾದರೂ ಚಿತ್ರದಲ್ಲಿ ಮಾಸ್ಟರ್ ಮಂಜುನಾಥ್ ನಟಿಸಿದ್ದಾರೆ ಎಂದರೆ ಸಾಕು ಆ ಸಿನಿಮಾ ನೋಡಲು ಚೆನ್ನಾಗಿದೆ ಎಂದು ಅರ್ಥ ಅಷ್ಟು ಚಿಕ್ಕ ವಯಸ್ಸಿಗೆ ಮಂಜುನಾಥ್ ತಮ್ಮ ಅಭಿನಯದ ಮೂಲಕ ಸಾಕಷ್ಟು ಅಭಿಮಾನಿಗಳನ್ನು ಸಂಪಾದಿಸಿದ್ದರು ಮಂಜುನಾಥ್ ಪೂರ್ತಿ ಹೆಸರು ಮಂಜುನಾಥ್ ನಾಯ್ಕರ್ ಬೆಂಗಳೂರಿನವರೇ ಆದ ಮಂಜುನಾಥ್ ಮೂರನೇ ವಯಸ್ಸಿಗೆ ಚಿತ್ರರಂಗಕ್ಕೆ ಬಂದರು ಇನ್ನೂ ಮಾತು ಸರಿಯಾಗಿ ಬಾರದ ವಯಸ್ಸಿನಲ್ಲಿ ಸಿನಿಮಾ ನಟನೆ ಆರಂಭಿಸಿದ ಮಂಜುನಾಥ್ ಇದುವರೆಗೂ ಸುಮಾರು ಅರವತ್ತಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಮಾಸ್ಟರ್ ಮಂಜುನಾಥ್ ಚಿತ್ರರಂಗಕ್ಕೆ ಬಂದಿದ್ದು ಒಂದು ಸಾವಿರದ ಒಂಬೈನೂರ ಎಂಬತ್ತ್ ಎರಡು ರಲ್ಲಿ ತೆರೆ ಕಂಡ ಅಜಿತ್ ಚಿತ್ರದ ಮೂಲಕ ಇದಾದ ನಂತರ ಟೋಣಿ ಜಗ್ಗು ಬ್ಯಾಂಕರ್ ಮಾರ್ಗಯ್ಯ ಮೂರು ಜನ್ಮ ಬೆಂಕಿ ಬಿರುಗಾಳಿ ಅಂಜದ ಗಂಡು ಕಿಂದರಿ ಜೋಗಿ ಸೇರಿದಂತೆ ಅನೇಕ ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಖ್ಯಾತಿಯ ಶಿಖರದಲ್ಲಿರುವಾಗಲೇ ಮಂಜುನಾಥ್ ಚಿತ್ರರಂಗಕ್ಕೆ ವಿದಾಯ ಹೇಳಿದರು ಒಂದರ ಹಿಂದೊಂದರಂತೆ ಸಿನಿಮಾಗಳಲ್ಲಿ ಅವಕಾಶ ಬಂದರೂ ಅವರು ಈಗ ಸಿನಿಮಾಗಳಿಂದ ದೂರ ಉಳಿದಿದ್ದಾರೆ ಮಂಜುನಾಥ್ ಆ ಸಮಯದಲ್ಲಿ ರವಿಚಂದ್ರನ್ ಹಾಗೂ ಶಂಕರ್ ನಾಗ್ ಅವರೊಂದಿಗೆ ಅನೇಕ ಸಿನಿಮಾಗಳಲ್ಲಿ ನಟಿಸಿದ್ದರು ಜೊತೆಗೆ ಶಂಕರ್ ನಾಗ್ ಜೊತೆ ನಟಿಸಿದ್ದ ಮಾಲ್ಗುಡಿ ಡೇಸ್ ಸೀರೀಸ್ ಅವರಿಗೆ ದೊಡ್ಡ ಹೆಸರು ತಂದು ನೀಡಿತು ಮಂಜುನಾಥ್ಗೆ ಒಳ್ಳೆ ಹೆಸರು ತಂದುಕೊಟ್ಟ ಸಿನಿಮಾಗಳಲ್ಲಿ ರಣಧೀರ ಕೂಡ ಒಂದು ರವಿಚಂದ್ರನ್ ಖುಷ್ಬು ಈ ಲವ್ ಸ್ಟೋರಿ ಸಿನಿಮಾದಲ್ಲಿ ನಟಿಸಿದ್ದರು ಈ ಸಿನಿಮಾದ ಎಲ್ಲ ಹಾಡುಗಳು ಇಂದಗೂ ಬಹಳ ಫೇಮಸ್ ಅದರಲ್ಲಿ ಏನ್ ಹುಡ್ಗೀರೋ ಹಾಡಿನಲ್ಲಿ ಮಾಸ್ಟರ್ ಮಂಜುನಾಥ್ ಅವರ ದನಿಯನ್ನು ಕೇಳಬಹುದು ಸಿನಿಮಾಗಳಿಂದ ದೂರ ಆದ ನಂತರ ಮಂಜುನಾಥ್ಗೆ ಮತ್ತೆ ಖುಷ್ಬು ಅವರನ್ನು ಭೇಟಿ ಮಾಡಲು ಅವಕಾಶ ದೊರೆತಿರಲಿಲ್ಲ ಆದರೆ ಎರಡು ಸಾವಿರದ ಇಪ್ಪತ್ತೊಂದು ರಲ್ಲಿ ಇಬ್ಬರೂ ಭೇಟಿ ಆಗಿದ್ದಾರೆ ಈ ವಿಚಾರವನ್ನು ಮಂಜುನಾಥ್ ಇತ್ತೀಚೆಗೆ ಖಾಸಗಿ ವಾಹಿನಿಯೊಂದರ ಇಂಟರ್ವ್ಯೂನಲ್ಲಿ ಹೇಳಿಕೊಂಡಿದ್ದಾರೆ ನನಗೂ ಖುಷ್ಬು ಅವರಿಗೂ ಒಂಬತ್ತು ವರ್ಷಗಳ ವಯಸ್ಸಿನ ಅಂತರ ಇದೆ ನಾನು ರವಿಚಂದ್ರನ್ ಇಬ್ಬರೂ ಸೇರಿ ಅವರನ್ನು ಬಹಳ ಗೋಳಾಡಿಸಿದ್ದೆವು ಇತ್ತೀಚೆಗೆ ನನಗೆ ಅವರನ್ನು ಭೇಟಿ ಮಾಡುವ ಅವಕಾಶ ದೊರೆಯಿತು ಎಂದು ಮಂಜು ಹೇಳಿಕೊಂಡಿದ್ದಾರೆ ಆದರೆ ಬಹಳ ವರ್ಷಗಳ ನಂತರ ಭೇಟಿ ಆದ್ದರಿಂದ ಖುಷ್ಬು ಮಂಜುನಾಥ್ ಅವರನ್ನು ಗುರುತು ಹಿಡಿದಿಲ್ಲ ನಾನು ಅಭಿಮಾನಿಯ ರೀತಿ ಅವರ ಬಳಿ ಹೋಗಿ ನಿಂತೆ ನನ್ನನ್ನು ನೋಡಿ ಅವರು ಸ್ಮೈಲ್ ಮಾಡಿದರು ನಾನು ಅವರಿಗೆ ಊಟ ಮಾಡಲು ಬಿಡದಂತೆ ಪದೇ ಪದೇ ಮಾತನಾಡಿಸುತ್ತಿದ್ದೆ ಅವರು ಬಹಳ ತಾಳ್ಮೆಯಿಂದ ಇದ್ದರು ಕೊನೆಗೆ ಅವರಿಗೆ ಕೋಪ ಬಂತು ಏನು ಬೇಕು ಎಂದು ಕೋಪದಿಂದಲೇ ಕೇಳಿದರು ನಿಮಗಾಗಿ ಒಂದು ಹಾಡು ಹೇಳುತ್ತೇನೆ ಎಂದು ಏನ್ ಹುಡುಗೀರೋ ಎಂದು ಹಾಡುತ್ತಿದ್ದಂತೆ ಅವರಿಗೆ ನನ್ನ ನೆನಪಾಯಿತು ನಂತರ ಅವರೊಂದಿಗೆ ಬಹಳ ಸಮಯ ಕಳೆದೆ ಹಳೆಯದನ್ನೆಲ್ಲ ನೆನಪಿಸಿಕೊಂಡೆವು ಎಂದು ಮಂಜುನಾಥ್ ಅಂದಿನ ಘಟನೆಯನ್ನು ನೆನಪಿಸಿಕೊಂಡಿದ್ದಾರೆ ಮಂಜುನಾಥ್ ಈಗ ಮಿಸ್ಟರ್ ಮಂಜುನಾಥ್ ಸ್ವರ್ಣಲತಾ ಎಂಬ ಅಥ್ಲೆಟ್ ಅನ್ನು ಮದುವೆ ಆಗಿರುವ ಅವರಿಗೆ ಮದುವೆಯಾಗಿ ಒಬ್ಬ ಮಗ ಕೂಡ ಇದ್ದಾರೆ ಮಂಜುನಾಥ್ ಚಿತ್ರರಂಗದಿಂದ ದೂರಾದ ನಂತರ ಅಶೋಕ್ ಖೇನಿ ಒಡೆತನದ ನೈಸ್ನಲ್ಲಿ ಕೆಲಸ ಆರಂಭಿಸಿದರು ಈಗ ಅವರು ಪಬ್ಲಿಕ್ ರಿಲೇಶನ್ ಕನ್ಸಲ್ಟೆಂಟ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಇತ್ತೀಚೆಗೆ ಮಾಧ್ಯಮಗಳಲ್ಲಿ ಮಂಜುನಾಥ್ ಅವರನ್ನು ನೋಡಿದವರು ನೀವು ಮತ್ತೆ ಸಿನಿಮಾಗಳಲ್ಲಿ ನಟಿಸಿ ಎಂದು ಒತ್ತಾಯಿಸುತ್ತಿದ್ದಾರೆ ಆದರೆ ಮಂಜುನಾಥ್ ಇನ್ನೂ ಮನಸ್ಸು ಮಾಡಿಲ್ಲ ಇನ್ನು ಹೆಚ್ಚಿನ ವಿಷಯಗಳನ್ನು ತಿಳಿದುಕೊಳ್ಳಲು ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ವೀಕ್ಷಿದಕ್ಕೆ ಧನ್ಯವಾದಗಳು